ನಮ್ಮಮ್ಮ ರೆಡಿ ಆಗಿದ್ದಾರೆ ಶೋಗೆ ಹೋಗೋದಕ್ಕೆ. ಸೊ ಒಟ್ಟಿಗೆ ಇಲ್ಲೇ ರೆಡಿ ಆಗು ಅಂತ ಹೇಳಿದ್ದೆ. ಸೊ ಇವ್ರು ಗೋಲ್ಡೇ ಹಾಕು ಅಂತ ಹೇಳಿದೆ. ನಾನೇನು ಗೋಲ್ಡ್ ಹಾಕ್ಕೊಳ್ಳಿಲ್ಲ, ಸುಮ್ಮನೆ ಸೇಫ್ಟಿ ಇರಲ್ಲ ಅಂತ. ಸೊ ಇದು ಫ್ಯಾನ್ಸಿ ಸ್ಯಾರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 9:30 ಇವಾಗ ಹೊರಡ್ತಿದ್ದೀವಿ ರೆಡಿಯಾಗಿ. ನನಗೆ ನೋಡ್ಕೋತಾಳೆ ಲಶಿಕಾನ, ಪ್ರಕುಲ್ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ನಾನು ಆ್ಯಸ್ ಯೂಶ್ವಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಏನೂ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ಅಲ್ಲ, ಏನಕ್ಕಂದ್ರೆ ಮತ್ತೆ ಎಲ್ಲ ತೆಗೆದು ಮೇಕಪ್ ಮಾಡ್ತಾರೆ ಫೇಸ್ ಮೇಲೆ ಇರೋದೆಲ್ಲ. ಸೊ ಹಾಗಾಗಿ ಹೊರಟೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಒಂದು ವ್ಯಾನಿಟಿ ಬ್ಯಾಗ್, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ, ಮೊಬೈಲ್ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಒಳಗಡೆ ಶೂಟ್ ಇರಲ್ಲ ಅಂತ ಅನಿಸುತ್ತೆ. ಎಷ್ಟು ಸಾಧ್ಯನೋ ನಾನು ಅಷ್ಟು ಮೇಕಪ್ಪಲ್ಲಿ ಎಲ್ಲ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು. ಸೊ ನನಗೂ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸ್. ಹೊರಟ್ವಿ, ಲೊಕೇಶನ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿಂದ 71 kilometers ಅಂತ ತೋರಿಸ್ತಿದೆ, 1.5 hours ಆಗುತ್ತೆ. ಸೊ ಬೇಗ ಹೋದರೆ ಒಳ್ಳೇದಲ್ವಾ, ಒಂದು ಸ್ವಲ್ಪ ನನಗೆ ಬೇಗ ಇರೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡ್ತೀನಿ. ಸೊ ಗೊತ್ತಿಲ್ಲ, ಎಕ್ಸೈಟೆಡ್ ಆ್ಯಂಡ್ ನರ್ವಸ್. ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ. ಸೊ ಬನ್ನಿ, ವ್ಲಾಗ್ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ಸ್. ಅನ್ಕೊಂಡ್ಲೆ ಸಿರಾ ಪ್ರಿಫರ್. Feel the waves cut through me, hypnotized by the sounds I'm breathing in. Hold tight, hold tight, chemicals collide. Hold tight, hold tight, hold tight. Dripping lights paint the skies, all because of you. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಕೆಂಗೇರಿ ನಿಯರ್ ಬಂದ್ವಿ. ಇನ್ನೇನು ಸ್ಟುಡಿಯೋ ಹತ್ರ, ಕೆಂಗೇರಿ ತುಂಬಾ ಹತ್ರ, ನೈಸ್ ರೋಡಿಂದ ಹೋದರೆ ನಮಗೆ ತುಂಬಾ ಹತ್ರ. 1.5 hours ಹೋಗಿಬಿಟ್ವಿ. ಸೊ ಏನೋ ಒಂಥರ ಎಕ್ಸೈಟಿಂಗ್, ಥ್ರಿಲ್ಲಿಂಗ್ ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಹೇಗಿರುತ್ತೆ ಶೂಟು. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ದೇವರು ಹೋಗ್ತಾನೆ, ಅಲ್ಲಿ ಸ್ಟುಡಿಯೋ ಹತ್ರನೇ ಒಂದು ಹನುಮಾನ್ ದೇವ್ರ ಸ್ಥಾನ ಇತ್ತು. ಸೊ ನನಗೆ ಬ್ಲೆಸ್ಸಿಂಗ್ಸ್ ಅಂತಲೇ ಅನಿಸ್ತು, ಖುಷಿ ಆಯಿತು ನಮ್ಮ ಹನುಮಾನ್ ದೇವ್ರನ್ನ ನೋಡಿ. ಅದೊಂಥರ ನನಗೆ ಪಾಸಿಟಿವ್ ವೈಬ್ ಆ್ಯಂಡ್ ಒಂಥರ ಬೆಸ್ಟ್ ಆಫ್ ಲಕ್, ಆಲ್ ದಿ ಬೆಸ್ಟ್ ಹೇಳೋ ಥರ ನನಗೆ ಆಂಜನೇಯ ಕಾಣಿಸಿದ್ರು. ಅದೊಂದು ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು ನನಗೆ, ಹೋಗೋ ಟೈಮಲ್ಲಿ ನನಗೆ ಆಂಜನೇಯ ಕಾಣಿಸಿದ್ರು ಅಂತ. ಸೊ ಅವ್ರ ದರ್ಶನ ಮಾಡಿಕೊಂಡು ಅವ್ರ ಮುಖ ನೋಡ್ದಂಗೆ, ಮುಖ ನೋಡಿ ಹೋಗೋ ಥರ ಆಯ್ತಲ್ಲ ಅಂತ ತುಂಬಾ ಖುಷಿ ಆಯಿತು. ಸೊ ಲೊಕೇಶನ್ ಹಾಕ್ಕೊಂಬಂದರೆ ಈಸಿಯಾಗಿ ಸಿಗುತ್ತೆ. ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂಯರ್ಸ್ ಯಾರೆಲ್ಲ ಸುವರ್ಣ ಸೂಪರ್ ಸ್ಟಾರ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವಾಗ ನನಗೆ ಗೊತ್ತಾಗುತ್ತೆ. ಸೊ ಫೈನಲಿ ಬಂದ್ವಿ. ಸೊ ಬೋರ್ಡ್ ಕಾಣಿಸ್ತಿದೆ ಅಲ್ಲ, ಇದೇ ಸೆಟ್ಟು ಸ್ಟಾರ್ ಸುವರ್ಣದು. ಸೊ ಆಚೆ ಎಲ್ಲ ಶಾಲಿನಿ ಮೇಡಮ್ದೇ ಇದೆ ಫೋಟೋ. ನನಗೂ ಎಕ್ಸೈಟಿಂಗ್, ಯಾವತ್ತೂ ನಾನು ಬಂದಿರಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ನೋಡಿ ಹೇಳ್ತೀನಿ ನಾನು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿದೆ ಅಂತ. ಸೊ ಸೋಲ್ತೀನೋ ಗೆಲ್ತೀನೋ ಅದು ನಂಗೆ ಗೊತ್ತಿಲ್ಲ, ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಷ್ಟೇ, ನೋಡೋಣ. ಗೆಲ್ಲಬೇಕು ಅಂತ ಆಸೆ ಇದೆ, ಬಟ್ ಅದೆಲ್ಲ ಲಕ್ ಮೇಲೆ ಡಿಪೆಂಡು. ಬಟ್ ಸೋತರು ಖುಷಿ, ಗೆದ್ದರೂ ಖುಷಿನೇ ಅಲ್ವಾ. ಪಾರ್ಟಿಸಿಪೇಷನ್ ಮಾಡಬೇಕು, ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ. ಇಷ್ಟು ಬೇಗ ಸೊ ಬನ್ನಿ ಹೋಗಿ ನೋಡೋಣ. ಸೊ ಇದೇ ಅದು ಸ್ಟಾರ್ ಸುವರ್ಣ.
ಕಿಂದು ಬೆಟ್ಟದ ಬೀಚ್. సోమవారం నుంచి శనివారం దాకా 5 గంటలకు స్టార్ట్ అవుతుంది టీవీలో. టీవీలో సూర్యకాంతి. ಮಮತಾ ಅಂತ, ಬ್ಯೂಟಿಷಿಯನ್, ಮೇಕ್ ಓವರ್. ನನ್ನ ಸ್ಯಾರಿ ಎಲ್ಲ ವೇರ್ ಮಾಡಿದ್ದಾರೆ, ತುಂಬ ಸ್ಪೀಡಾಗಿ ವೇರ್ ಮಾಡಿದ್ದಾರೆ. ರೇಷ್ಮೆ ಸೀರೆ ನಮಗೆಲ್ಲ ಬರೋದೇ ಇಲ್ಲ ಇಷ್ಟು ಸ್ಪೀಡಾಗಿ. ಸೊ ತುಂಬ ಚೆನ್ನಾಗಿದೆ. ಸೊ ಪದ್ದಲ್ಲಿ ಹೇರ್ ಸ್ಟೈಲ್ ಮೇಕಪ್ ಮಾಡ್ತಾರೆ. ಸೊ ಅವನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಒಂದ್ಸಲ, ಏನಾದರೂ ಹೇಳ್ತೀರಾ? ಸೊ ಅಲ್ಲಿ ಮಮತಾ ಅನ್ನೋರಿದ್ದರು, ತುಂಬ ಚೆನ್ನಾಗಿ ಬೇಗ ರೇಷ್ಮೆ ಸ್ಯಾರಿ ಉಡಿಸ್ತಾರೆ. ಸೊ ನನ್ನ ಜೊತೆಗೆ ಅಂದರೆ 3 ಕಂಟೆಸ್ಟೆಂಟ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಒಂದು ಶೋಗೆ 3, ಅಲ್ಲಿ ಪ್ರತಿದಿನ 3-4 ಶೋ ಈ ಥರ ಮಾಡ್ತಿರ್ತಾರೆ. ಅಂದರೆ ಟೋಟಲ್ 9 ಇಲ್ಲ 12 ಕಂಟೆಸ್ಟೆಂಟ್ಸ್ಗೆ ಶೋ ಇರುತ್ತೆ. ಎಷ್ಟು ಕಷ್ಟಪಡ್ತಾರೆ ಅಲ್ವಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಆಗುತ್ತೆ. ಸೊ ಇವತ್ತು ನಮಗೆ 3 ಶೋ ಇತ್ತು, ನಮ್ಮದು ಲಾಸ್ಟ್ ಶೋ ಇವತ್ತು. ಸೊ ಯೂಶ್ವಲಿ ಒಂದೊಂದು ದಿನ 4-3 ಈ ಥರ ಮಾಡ್ತಾರೆ, ನಮ್ಮದು ಲಾಸ್ಟ್ ಇದ್ದಿದ್ದು. ಲಾಸ್ಟ್ ಅಂದರೆ ಊಟ ಆದಮೇಲೆ ಒಂದ್ಸಲ ರಿಹರ್ಸಲ್ ಮಾಡಿಸ್ತಾರೆ ಒಂದು ಅರ್ಧ ಗಂಟೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಪ್ರೋಗ್ರಾಮ್ ಕೂಡ ನೋಡಿದ್ದೀನಲ್ಲ. ಸೊ ಅಲ್ಲೂ ಕೂಡ ಈ ರೌಂಡ್ ಹೇಗಿರುತ್ತೆ, ಯಾವ ಕ್ಯಾಮ್ರಾನ ನೋಡಬೇಕು, ಯಾವ ಕ್ಯಾಮ್ರಾನ ನೋಡಿ ನಮಸ್ಕಾರ ಮಾಡಬೇಕು, ಯಾವ ಕ್ಯಾಮ್ರಾನ ನಾವು ನೋಡಿ ಮಾಡಬೇಕು, ಆಮೇಲೆ ಸ್ಟೇಜ್ ಮೇಲೆ ಎಲ್ಲಿವರೆಗೂ ಬಂದು ಡ್ಯಾನ್ಸ್ ಮಾಡಬೇಕು, ಅಲ್ಲೆಲ್ಲ ಮಾರ್ಕ್ಸ್ ಎಲ್ಲ ಹಾಕಿರ್ತಾರೆ. ಸೊ ಈ ಹೇಗೆ ಹೋಗಿ ಗಿಫ್ಟ್ಗಳನ್ನ ತೊಗೋಬೇಕು, ಗಿಫ್ಟ್ ತೊಗೊಂಡಾಗ ಯಾವ ಕ್ಯಾಮ್ರಾನ ನೋಡಬೇಕು ಅಂತ. ನಾವಲ್ಲಿ ಕಾರ್ಡಿಯಮ್ಮಲ್ಲಿ ನಿಂತಿದ್ದಾಗ 1, 2, 3 ಅಂತ ಇರುತ್ತಲ್ಲ, ಸೊ ಪ್ರತಿಯೊಂದು ಕಾರ್ಡಿಯಮ್ಗೂ ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾಮ್ರಾ ಮುಂದೆ ಇಟ್ಟಿರ್ತಾರೆ. ಅಂದರೆ 3 ಕ್ಯಾಮ್ರಾ ನಮ್ಮನ್ನು ಫೋಕಸ್ ಮಾಡಬೇಕು, ಆಮೇಲೆ ಆಡಿಯನ್ಸ್ ಅಪ್ಪ ಅಮ್ಮ ಅಲ್ಲೆಲ್ಲ ಕೂತಿರ್ತಾರಲ್ಲ ಅವ್ರಿಗೊಂದು ಕ್ಯಾಮ್ರಾ ಇರುತ್ತೆ, ಗಿಫ್ಟ್ ತೊಳಗೊಂದು ಕ್ಯಾಮ್ರಾ, ಆಮೇಲೆ ಒಂದು ದೊಡ್ಡದು ವಿಡಿಯೋ ಮೂಮೆಂಟ್ ಆಗುತ್ತಲ್ಲ ಅದೊಂದು ಕ್ಯಾಮ್ರಾ ಇರುತ್ತೆ, ಆ್ಯಂಡ್ ಇನ್ನೊಂದು ಅಲ್ಲಿ ಸ್ಟೇಜೆಲ್ಲ ಕವರ್ ಮಾಡೋದಕ್ಕೆ ಒಂದು 3-4 ಕ್ಯಾಮ್ರಾ. ಸೊ ಇಷ್ಟೆಲ್ಲ ಕವರ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನಂತೂ ಗೇಮ್ ಶೋನ. ಸೊ ವಿನ್ ಆರ್ ಲಾಸ್ ಅನ್ನೋದಲ್ಲ, ಸೊ ನನಗೆ ಪಾರ್ಟಿಸಿಪೇಷನ್ ಮಾಡಿ ತುಂಬಾ ಇಷ್ಟ ಆಯಿತು, ಒಂಥರ ಖುಷಿ ನನಗೆ, ಒಂಥರ ಡಬಲ್ ಖುಷಿ. ಆಪರ್ಚುನಿಟಿ ಸಿಕ್ಕಿದ್ದೊಂದು ಖುಷಿ, ಪಾರ್ಟಿಸಿಪೇಷನ್ ಮಾಡಿದ್ದೊಂದು ಖುಷಿ, ನಾನು ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಬೇಗ ನನಗೆ ಕಾಲ್ ಮಾಡ್ತಾರೆ ಅಂತ. ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ನೋಡ್ತಿದ್ರಲ್ಲ, ತುಂಬ ಸ್ಪೀಡಾಗಿ ಕ್ಲಿಯರಾಗಿ ಪರ್ಫೆಕ್ಟಾಗಿ ವೇರ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಹೇರ್ ಸ್ಟೈಲ್ ಮಾಡೋರು ಇಬ್ಬರು ಇರ್ತಾರೆ, ಒಬ್ಬರು ಮೇಲ್ ಫೀಮೇಲ್, ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಎಲ್ಲನೂ. ಸೊ ನೀವು ಯಾವ ರೀತಿ ಹೇಳ್ತೀರಾ ಹೇರ್ ಸ್ಟೈಲು ಅದೇ ರೀತಿ ಮಾಡ್ತಾರೆ. ನಾನು ಎಕ್ಸ್ಟೆನ್ಷನ್ ಎಲ್ಲ ತೊಗೊಂಡು ಹೋಗಿದ್ದಲ್ಲ, ಅಲ್ಲೋದ್ಮೇಲೆ ಮತ್ತೆ ಡಿಸಿಷನ್ ಚೇಂಜ್ ಮಾಡ್ಕೊಂಡೆ, ಯಾವಾಗಲೂ ಎಕ್ಸ್ಟೆನ್ಷನ್ ಯೂಸ್ ಮಾಡೋದು ಬೇಡ. ಸೊ ಇರೋ ಹೇರ್ಸಲ್ಲೇ ಸ್ವಲ್ಪ ಏನಾದರೂ ನಾರ್ಮಲ್, ಜಾಸ್ತಿ ಓವರ್ ಬೇಡ, ಜಾಸ್ತಿ ಸಿಂಪಲ್ ಬೇಡ, ಆ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತಲೇ ಹೋದೆ. ಸೊ ಕೊನೆಗೆ ತೋರಿಸ್ತೀನಿ ಹೇಗೆ ಹೇರ್ ಸ್ಟೈಲ್ ಬಂದಿದೆ, ಮತ್ತು ಮೇಕಪ್ ಎಲ್ಲ ಹೇಗಿದೆ. ಸ್ಯಾರಿ ಡ್ರಾಪಿಂಗ್ ಫುಲ್ ಜ್ಯುವೆಲರಿ ಎಲ್ಲ ಹಾಕೊಂಡ್ಮೇಲೆ ತೋರಿಸ್ತೀನಿ. ನನ್ನ ಪಕ್ಕದಲ್ಲಿ ಕೋ ಕಂಟೆಸ್ಟೆಂಟ್ ಅವರು ಕೂಡ ರೆಡಿ ಮಾಡ್ತಾಯಿದ್ರು. ಸೊ ಇದಾದಮೇಲೆ ಊಟ ತಿಂಡಿ ಕೂಡ ಅಲ್ಲೇ ಕೊಡ್ತಾರೆ. ಸೊ ನಾನು ಕೂಡ ಊಟ ಅಲ್ಲೇ ತಿಂದೆ. ರೆಡಿ ಆದಮೇಲೆ ಊಟ ತಿಂದುಬಿಟ್ಟು ಆಮೇಲೆ ರಿಹರ್ಸಲ್ ಇದ್ದಿದ್ದು ಒಂದು 1/2 ಅವರು. ಅದಾದಮೇಲೆ 2-2.5 ಅವರ್ಸು ಶೂಟಿಂಗ್ ಎಲ್ಲ ಮುಗ್ದೋಗುತ್ತೆ. ಬಟ್ ಒಂದು ಏನು ಹೇಳಬೇಕು ಅಂದರೆ, ಯಾರಾದರೂ ಈ ಥರ ಶೂಟ್ ಮಾಡಬೇಕು, ನೀವು ಒಳಗಡೆ ವೀಡಿಯೋ ಶೂಟ್ ಮಾಡಬೇಕು ಅಂದರೆ, ಶೂಟಿಂಗ್ ಟೈಮಲ್ಲಿ ಅಂದರೆ ಆ್ಯಂಕರ್ ಬಂದು ಶೂಟ್ ನಡೆಯುತ್ತಲ್ಲ ಆ ಟೈಮಲ್ಲಿ ನೀವು ದಯವಿಟ್ಟು ವೀಡಿಯೋಸ್ನ ಮಾಡ್ಕೋಬೇಡಿ. ಅದಕ್ಕಿಂತ ಮುಂಚೆ ರಿಹರ್ಸಲಲ್ಲಿ ಮೇಕಪ್ಪು ಇದರಲ್ಲೆಲ್ಲ ನೀವು ಶೂಟ್ ಮಾಡ್ಕೋಬೋದು ನಿಮ್ಮ ನೆನಪಿಗೋಸ್ಕರ, ಬಟ್ ಅದು ಪರ್ಮಿಷನ್ ತೊಗೋಬೇಕು. ಸೊ ನಾನು ಕೂಡ ಎಲ್ಲ ಕಡೆ ಶೂಟ್ ಮಾಡುವಾಗ ಯೂಟ್ಯೂಬರ್ ಅಂತ ಗೊತ್ತಿತ್ತಲ್ಲ, ಸೊ ಪರ್ಮಿಷನ್ ತೊಗೊಂಡೇ ಶೂಟ್ ಮಾಡಿರೋದು. ಬಟ್ ಶೂಟಿಂಗಲ್ಲಿ ಆ್ಯಂಕರ್ ಅನುಪಮ ಈ ಸಲ ಬಂದಿದ್ದು, ಅನುಪಮ ಅವರು, ಅನುಪಮ ಗೌಡ ಗೊತ್ತೇ ಅಲ್ವಾ ನಿಮಗೆಲ್ಲರಿಗೂ. ಸೊ ಶಾಲಿನಿ ಮೇಡಮ್ಗೆ ಏನೋ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಂತೆ, ಹಾಗಾಗಿ ಅವರೊಂದು 2 ವೀಕ್ಸ್ ಏನೋ ತೊಗೊಂಡಿದ್ರು ರಜಾ, ನನಗೂ ಗೊತ್ತಿಲ್ಲ ಎಷ್ಟು ದಿನ ತೊಗೊಂಡಿದ್ರು ಅಂತ. ಬಟ್ ನಮ್ದು ಎಪಿಸೋಡ್ ಬಂದು ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ಸ್, ಆ ನಾರಿ ನಮನ ಅಂತ ಆ ವೀಕಲ್ಲಿ ನಮ್ದು ಎಪಿಸೋಡ್ ಬರುತ್ತೆ. ಸೊ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಸೊ ಡೇಟ್ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ, ಆ್ಯಂಡ್ ಟೈಟಲಲ್ಲಿ ಕೂಡ ಹಾಕ್ತೀನಿ. ಆದರೆ ಕಮ್ಯುನಿಟಿ ಟ್ಯಾಬ್ ಇಲ್ಲ, ಲೈವಿಗೆ ಬಂದಾದರೂ ಹೇಳ್ತೀನಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಅಂತ. ಇಲ್ಲಾಂದರೆ ಪ್ರತಿದಿನ ನೋಡಿ, ಸಂಜೆ 5:00 ಹೋಗಿ 5 to 6:30 ಸುವರ್ಣ ಚಾನಲಲ್ಲಿ ಶೋ ಬರುತ್ತೆ. ಸೊ ಇನ್ ಕೇಸ್ ನೀವು ನೋಡೋಕ್ಕಾಗಲಿಲ್ಲ ಅಂದ್ರೂ ಹಾಟ್ಸ್ಟಾರಲ್ಲಾದರೂ ನೋಡ್ಬೋದು. ಹಾಟ್ಸ್ಟಾರ್ ಐ ಡಿ ಇದ್ದರೆ ಅದರಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಶೋ ಬರುತ್ತೆ. ಸೊ ಅದರಲ್ಲಿ ಕೂಡ ನೀವು ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು. ಇಲ್ಲ ನೀವು ಟಿವಿದಲ್ಲಿ ಒಂದೇ ಸಲ ಟೆಲಿಕಾಸ್ಟ್ ಅಲ್ವಾ, ಸೊ ಪ್ರತಿದಿನ ನೋಡಿ. ಆವಾಗ ನಿಮಗೆ ನಾನು ಹೇಳಬೇಕು, ನಾನು ಹಾಕಬೇಕು, ಟೈಟಲ್ ಹೇಳಬೇಕು ಅಂತ ಅವಶ್ಯಕತೆ ಇರೋಲ್ಲ. ಬಟ್
ಈ ವೀಕಲ್ಲಿ ಏನಿದೆ, ಈ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ 18th ಇಂದ 1 ವೀಕ್ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ನನಗೂ ಪರ್ಫೆಕ್ಟ್ ಡೇಟ್ ಗೊತ್ತಿಲ್ಲ, ನಾನು ಕೂಡ ಪ್ರತಿದಿನ ನೋಡ್ತಾ ಇದ್ದೀನಿ ಯಾವತ್ತು ಬರುತ್ತೆ ಅವತ್ತು ನೋಡಿ. ಸೊ ನನ್ನ ಕೋ ಕಂಟೆಸ್ಟೆಂಟ್ಸ್ ಬಂದುಬಿಟ್ಟು ಒಬ್ಬರು ಬ್ಯಾಂಗ್ಳೂರ್ ಮತ್ತು ಇನ್ನೊಬ್ಬರು ಮಡಿಕೇರಿಯಿಂದ. ಸೊ ನಾನು ಆ್ಯಸ್ ಯೂಶ್ವಲ್ ತುಮಕೂರಿಂದ. ಆ್ಯಂಡ್ ಎರಡು ಸೀರೆ ತರೋದಕ್ಕೆ ಹೇಳಿರ್ತಾರೆ ಸೇಫರ್ ಸೈಡು, ಇಲ್ಲೆಲ್ಲರೂ ನೋಡಿರ್ತಾರೆ ಯಾವುದು ಅಂದರೆ ಸೇಮ್ ಕಲರ್ ಸ್ಯಾರಿ ಇರಲ್ಲ. ಸೊ ಅದನ್ನು ಓಕೆ ಇದನ್ನೇ ಉಟ್ಕೊಳ್ಳಿ, ಇದನ್ನೇ ವೇರ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಹೇಗೆ ಬೇಕು ಮೇಕಪ್ ಹಾಗೆ ಮಾಡ್ತಾರೆ, ಹೇಗೆ ಹೇರ್ ಸ್ಟೈಲ್ ಬೇಕೋ ಆ ಹಾಗೆ ಹೇರ್ ಸ್ಟೈಲ್ ಮಾಡ್ತಾರೆ. ಅಮ್ಮಂಗೆ ಕೊಟ್ಟಿದೆ ಒಂದು ಸ್ವಲ್ಪ ಕ್ಯಾಮ್ರಾ ಶೂಟ್ ಮಾಡು ಅಂತ ಒಂದು ಸ್ವಲ್ಪ ಶೇಕ್ ಶೇಕ್ ಮಾಡಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಫಸ್ಟ್ ಹೋದಾಗ ಡವ 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 ಅಂತ ಇದು ನನಗೆ ಹಾರ್ಟು, ಏನಿಗಂದರೆ ಎಂಟ್ರಿ ಡ್ಯಾನ್ಸ್ ಎಲ್ಲ ಇರುತ್ತೆ, ಫುಲ್ ಜೋಶಲ್ಲಿ ಮಾಡಬೇಕಪ್ಪ. ನನಗಂತೂ ಫಸ್ಟ್ ಟೈಮ್ ಅಪ್ಪ ಅಮ್ಮ ಬೇರೆ ಕೂತಿರ್ತಾರೆ, ಅವ್ರ ಮುಂದೆ ಹೆಂಗೆ ಮಾಡೋದು ಡ್ಯಾನ್ಸ್ ಅಂತ ಒಂಥರ ನಾಚಿಕೆ ಆಗ್ತಾಯಿತ್ತು. ಸೊ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ರಿಹರ್ಸಲಲ್ಲಿ ಒಂದು ಸತಿ ಮಾಡಿಸ್ತಾರೆ, ಆಮೇಲೆ ಶೂಟಿಂಗ್ ಟೈಮಲ್ಲಿ ಒಂದು ಸಲ ಮಾಡಿಸ್ತಾರೆ. ಆ್ಯಂಡ್ ಅನುಪಮ ಮ್ಯಾಮ್ನ ನೋಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು, ತುಂಬಾ ಖುಷಿಯಾಯಿತು, ಸಖತ್ ಖುಷಿಯಾಯಿತು. ಹೇಗೆ ಎಂಜಾಯ್ ಮಾಡಿದ್ದೀವಿ ಅಂತ ನೀವು ಶೋಲ್ಲೇ ನೋಡಿ, ತುಂಬ ಖುಷಿಯಾಯಿತು. ಆ್ಯಂಡ್ ಆಮೇಲೆ ಯಾರು ವಿನ್ ಆದರೂ ಈ ಎಪಿಸೋಡಲ್ಲಿ ಅಂತದ್ದು ನಾನು ಸ್ವಲ್ಪ ಹೋಲ್ಡ್ ಮಾಡಿರ್ತೀನಿ, ನೀವು ಟೆಲಿಕ್ಯಾಸ್ಟ್ ಆದಾಗಲೇ ಅದರಲ್ಲೇ ನೋಡಿ, ನಿಮಗೊಂಥರ ಸರ್ಪ್ರೈಸ್ ಇರುತ್ತೆ. ನಾನು ಇದರಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆಗಲೇ ಗೊತ್ತಿರುತ್ತೆ, ಓ ಇವ್ರು ವಿನ್ ಆಗಿದ್ದಾರೆ, ಇವ್ರು ವಿನ್ ಆಗಿದ್ದಾರೆ, ಅವ್ರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ನಾನು ರೆಡಿ ಆಗಿದ್ದೀನಿ ಫುಲ್. ಇದೊಂದು ಸ್ವಲ್ಪ ಮೇಕಪ್ ಸೆಟ್ ಆಗೋದಕ್ಕೆ ಟೈಮ್ ಬೇಕು, ಅದು ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ನಾನು ಇವಾಗ ರೆಡಿ ಆಗಿದ್ದೀವಿ, ಊಟಕ್ಕೆ ಹೋಗಬೇಕು. ಸಿಂಪಲ್ಲಾಗಿ ಜ್ಯುವೆಲರಿ ಒಂದೇ ಒಂದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಓವರ್ ಬೇಡ ಅಂತ. ಸಿಂಪಲ್ಲಾಗಿ ಚೆನ್ನಾಗಿದೆ. ಆ್ಯಂಡ್ ಹೇರ್ ಸ್ಟೈಲ್ ಹೇಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹೇಳಿದ್ನಲ್ಲ, ವಿನ್ ಆಗಿದ್ದಾರೆ ಅನ್ನೋದು ಹೋಲ್ಡಲ್ಲಿ ಇಟ್ಟಿರ್ತೀನಿ, ದಯವಿಟ್ಟು ಟೆಲಿಕ್ಯಾಸ್ಟ್ ಆದಾಗ ನೋಡಿ. ಅದಾದಮೇಲೆ ಮತ್ತೊಮ್ಮೆ ನಾನು ಇನ್ನೊಂದು ಸತಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ವಿನ್ ಆಗಿದ್ದಾರೆ ಅಂತ. ಅದೊಂದು ಸಲ ಥ್ರಿಲ್ಲರ್ ಇದ್ರೇ ಮಜಾ, ಟೆಲಿಕ್ಯಾಸ್ಟ್ ನೀವು ಶೋಲ್ಲಿ ನೋಡಿದ್ರೇ ಆವಾಗಲೇ ಗೊತ್ತಾಗುತ್ತೆ ಯಾರು ವಿನ್ ಆಗಿದ್ದಾರೆ, ಇವ್ರು ಆಗ್ತಾರೆ ಅವ್ರು ಆಗ್ತಾರೆ ಅನ್ನೋದು ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಅಷ್ಟೇ ನನಗೂ ಅಷ್ಟೇ, ಫಸ್ಟೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಇದು ಸೆಟ್ಟು, ಇಲ್ಲೂ ಕೂಡ ಅಷ್ಟೇ ನಾನು ಪರ್ಮಿಷನ್ ತೊಗೊಂಡೇ ಶೂಟ್ ಮಾಡ್ತಿರೋದು. ಸೊ ಯಾರಾದರೂ ಈ ಸೆಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾಕೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ. ಆಗಲೂ ಒಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಆ್ಯಂಡ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳ್ಳಿ, ಓಕೆನ? ಅಲ್ಲೂ ರೂಲ್ಸ್ ಇರುತ್ತೆ, ಅವನ್ನೆಲ್ಲ ನಾವು ಫಾಲೋ ಮಾಡಬೇಕು. ಸೊ ಅಲ್ಲಿ ಕೂತಿದ್ವಿ, ಬೇರೆಯವ್ರು ಬಂದು ರಿಹರ್ಸಲ್ ಕೊಡ್ತಾರೆ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾರೆ. ಅಂದರೆ ಎಲ್ಲಿವರೆಗೂ ಬಂದು ಡ್ಯಾನ್ಸ್ ಮಾಡಬೇಕು, ಯಾವ ಕ್ಯಾಮ್ರಾ ನೋಡಬೇಕು, ಅವೆಲ್ಲ ಹೇಳ್ತಾರೆ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ಮೇಕಪ್ ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನಾನು ಊಟ ಕೂಡ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ತಿಂದೆ, ಇದ್ರಲ್ಲಿ ಹೆವಿ ಇತ್ತು ಅಂತ ಮಾಡೋಕ್ಕಾಗಲಿಲ್ಲ, ಊಟ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ, ಸ್ಟ್ರೈಟ್ನಿಂಗ್ ವಿತ್ ಕೂತಿದ್ದೀನಿ. ಮೊದಲು ರಿಹರ್ಸಲ್ ಇರುತ್ತೆ, ಅದಾದಮೇಲೆ ಹಾಫ್ ಆನ್ ಅವರ್ ರಿಹರ್ಸಲ್ ಇರುತ್ತೆ. ಸೊ ಅದಾದಮೇಲೆ ಆನ್ ಸ್ಟೇಜ್. ಬಟ್ ಏನಂದರೆ, ಶಾಲಿನಿ ಮೇಡಮ್ ಅಲ್ಲ, ಅನುಪಮ ಅವ್ರು ಬರ್ತಿದ್ದಾರೆ ಆ್ಯಂಕರಿಂಗ್. ಅವ್ರದ್ದೇನೋ ಥ್ರೋತ್ ಇನ್ಫೆಕ್ಷನ್ ಆಗಿದೆಯಂತೆ. ಸೊ ಹಂಗಾಗಿ ಈ ವಾರ ಏನೋ, ಈ ವಾರ ಪೂರ್ತಿ ವುಮೆನ್ಸ್ ಡೇ ಎಪಿಸೋಡ್ ಸ್ಪೆಷಲ್ ಎಪಿಸೋಡು. ಸೊ ಅವ್ರಿಗೇನೋ ಥ್ರೋತ್ ಇನ್ಫೆಕ್ಷನ್ ಅಂತ ಅನುಪಮ ಅವ್ರು ಬರ್ತಿದ್ದಾರೆ. ಸೊ ನೋಡಿ, ಇದ್ರಲ್ಲಿ ಒಂಥರ ಅದ್ರಲ್ಲಿ ಒಂಥರ ಕಾಣಿಸ್ತೀನಿ, ಆನ್ ಏರ್ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲರೂ ನೋಡಿ, ಓಕೆ? ಸೊ ನೋಡಿ, ಇವ್ರು ಇನ್ನೊಬ್ಬರು ಕೋ ಕಂಟೆಸ್ಟೆಂಟು. ಇವ್ರು ಬಂದು ಬ್ಯಾಂಗ್ಳೂರು, ಪರ್ಪಲ್ ಸ್ಯಾರಿ ಏನಿದ್ದಾರೋ ಅವ್ರು ಬ್ಯಾಂಗ್ಳೂರಿಂದ, ರೆಡ್ ಕಲರ್ ಸ್ಯಾರಿ ಏನಿದ್ದಾರೋ ಅವ್ರು ಮಡಿಕೇರಿಯಿಂದ, ಗ್ರೀನ್ ಕಲರ್ ಸ್ಯಾರಿ ಇದೀನಲ್ಲ ನಾನು ತುಮಕೂರಿಂದ ಈ ಥರ. ಆಮೇಲೆ ಪ್ಲೇಸ್ ಚೇಂಜ್ ಮಾಡಿಸಿದ್ರು. ಫಸ್ಟ್ ನನಗೆ ಒನ್ ನಂಬರಲ್ಲಿ ನಿಲ್ಲಿಸಿದ್ರು ಈ ಕಡೆ, ಆಮೇಲೆ ಸೆಂಟರ್ ಮಧ್ಯದಲ್ಲಿ ನಿಲ್ಲಿಸಿದ್ರು. ಸೊ ಅವ್ರಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ. ಸೊ ಇವ್ರು ಬಂದು ಟ್ರೈನ್ ಅಂದರೆ ಹೇಳ್ಕೊಡೋರು, ಹೇಗೆ ನೋಡಬೇಕು, ಹೇಗೆ ನಿಂತ್ಕೋಬೇಕು, ಎಲ್ಲಿಂದ ಹೋಗಬೇಕು, ಸೊ ಎಲ್ಲಿವರೆಗೂ ಬಂದು ಡ್ಯಾನ್ಸ್ ಮಾಡಬೇಕು, ಯಾವ ಕ್ಯಾಮ್ರಾ ನೋಡಬೇಕು ಡ್ಯಾನ್ಸ್ ಮಾಡೋವಾಗ, ಗಿಫ್ಟ್ ತೊಗೊಳೋವಾಗ ಅಂತ. ಸೊ ಇದರಲ್ಲಿ ಟೋಟಲ್ ಆಗಿ 4 ರೌಂಡ್ಸ್ ಇರುತ್ತೆ. ಫಸ್ಟು ನುಡಿ ಕನ್ನಡ ಅಂತ. ನುಡಿ ಕನ್ನಡದಲ್ಲಿ ಇಂಗ್ಲೀಷ್ನ ಯೂಸ್ ಮಾಡಬಾರ್ದು, ಒಂದು ನಿಮಿಷ ಒಂದೂವರೆ ನಿಮಿಷ ಅನಿಸುತ್ತೆ, ಫುಲ್ಲು ಕನ್ನಡದಲ್ಲೇ ಮಾತಾಡಬೇಕು. ಸೊ ಮತ್ತೆ ಗ್ಯಾಪ್ ಕೊಡೋಂಗಿಲ್ಲ. ಸೊ ಅವನ್ನೆಲ್ಲ 3 ಜನರದ್ದು ಚೆಕ್ ಮಾಡಿ ಯಾರು ಚೆನ್ನಾಗಿ ಹೇಳ್ತಾರೆ, ಯಾರು ಕಡಿಮೆ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಅವರಿಗೆ ಪ್ರೈಸಸ್ ಎಲ್ಲ ಅಲ್ಲಿ ಇಟ್ಟಿರ್ತಾರೆ, ನೋಡ್ತಿದ್ದೀರಲ್ಲ ಪ್ರೈಸಸ್ ಎಲ್ಲ ತೊಗೋಬೋದು. ಫಸ್ಟ್ ಪ್ಲೇಸ್ ಬಂದಿರೋರಿಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು, ಸೆಕೆಂಡು ಥರ್ಡ್ ಆ ಥರ. ಸೊ ಒಂದು ಸೀರೆ ಪಿಂಗಾಣಿ ಸೆಟ್ಟು, ಮತ್ತು ಪಿಂಗಾಣಿ ಬೌಲು ಪ್ಲೇಟ್ ಸೆಟ್ಟು, ಮತ್ತು ಇನ್ನೊಂದು ಕಡಾಯಿ, ನಾನ್ ಸ್ಟಿಕ್ ಕಡಾಯಿ ಇತ್ತು. ಸೊ ನುಡಿ ಕನ್ನಡ ರೌಂಡು ಆ ಥರ. ಆಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಈ ಫೇಸ್ ರಿವೀಲ್ ಆಗೋದು, ಅಂದರೆ ಈ ಆರ್ಟಿಸ್ಟ್ಗಳನ್ನ ತೋರಿಸ್ತಾರೆ ಇದರ ಮೇಲೆ, ಎಲ್ ಇ ಡಿ ಮೇಲೆ ತೋರಿಸ್ದಾಗ ನಂಬರ್ಸ್ ಇರುತ್ತೆ, ಒಂದೊಂದು ನಂಬರೇ ಬ್ಲಾಕ್
ಓಪನ್ ಮಾಡೋದು, ಆವಾಗ ನಾವು ಅವ್ರು ಕಂಡುಹಿಡಿಬೇಕು ಯಾರು ಅವರು ಆರ್ಟಿಸ್ಟ್ ಅಂತ. ಸೊ ಅದೊಂದು. ಥರ್ಡ್ ರೌಂಡ್ ಬಂದುಬಿಟ್ಟು ಗೇಮ್ಸ್. ಸೊ ಈ ಗೇಮ್ಸ್ ಬಂದುಬಿಟ್ಟು ನಾವು ಮನೆ ನಮ್ಮ ಮನೆ ಫ್ಯಾಮಿಲಿ ಅವ್ರ ಜೊತೆ ಆಟ ಆಡೋವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ನಾನು ನಮ್ಮ ಅಪ್ಪ ಗೇಮ್ ಥರ್ಡ್ ರೌಂಡು ಗೇಮಲ್ಲಿ ಆಡಿದ್ದು ನಾನು ಅಪ್ಪ, ಸಮ್ ಬಾಲ್ ಗೇಮ್ ಏನೂ ಇತ್ತು. ಸೊ ಅದನ್ನೆಲ್ಲ ನೀವು ಇದರಲ್ಲೇ ನೋಡಿ, ಮಜಾ ಬರುತ್ತೆ ಶೋವಲ್ಲೇ ನೋಡಿ. ಸೊ ಹಾಟ್ ಸ್ಟಾರಲ್ಲಿ ಕೂಡ ಬರುತ್ತೆ. ಇನ್ನು ಎಲ್ಲಿ ನಿಮಗೆ ಯೂಟ್ಯೂಬು ಬೇರೆ ಕಡೆ ಅಂದರೆ ಎಲ್ಲ ಸ್ವಲ್ಪ 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 ಬಿಟ್ ಬೈ ಬಿಟ್ 3-4 ಮಿನಿಟ್ಸ್ 2 ಮಿನಿಟ್ಸ್ ಇಷ್ಟೇ ತೋರಿಸೋದು, ಬಟ್ ಹಾಟ್ ಸ್ಟಾರಲ್ಲಿ ಕಂಪ್ಲೀಟ್ ಎಪಿಸೋಡ್ನ ನೀವು ನೋಡ್ಬೋದು. ಸೊ ಹಾಟ್ ಸ್ಟಾರ್ ಇದ್ದರೆ ದಯವಿಟ್ಟು ಹಾಟ್ ಸ್ಟಾರಲ್ಲಿ ನೋಡಿ, ಇಲ್ಲ ಪ್ರತಿದಿನ ಸ್ಟಾರ್ ಸುವರ್ಣ ಚಾನಲ್ ನೋಡಿ, ಈ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಡೈಲಿ ನೋಡಿ, ಒಂದು 5 to 6:30 ನೋಡಿ, ಗೊತ್ತಾಗುತ್ತೆ ನಾನು ಯಾವ ದಿನ ಬರ್ತೀನಿ ಅಂತ. ಡೈಲಿ ನೋಡಿದ್ರೆ ಅವಾಗ ನಿಮಗೂ ಒಂದಿರುತ್ತೆ, ಸೊ ಈ ದಿನ ಬಂದರೆ ಇವತ್ತೇ ಬರ್ಬೋದು ಹಾಗೆ. ಸೊ ಇವತ್ತಿಂದ ನೋಡಿ ನೋಡೋಣ, ಆ್ಯಂಡ್ ಒಂದು 10 ಡೇಸ್ವರೆಗೂ ನೋಡಿ, ಅಷ್ಟೊಂದೇನಾಗಲ್ಲ, ಒಂದು 10 ಡೇಸ್ ಒಳಗಡೆ ಬರುತ್ತೆ, ಒಂದು ವೀಕ್ ಒಳಗಡೆ. ಆ್ಯಂಡ್ ಯಾವ ಕ್ಯಾಮ್ರಾ ನೋಡಬೇಕು ಅಂತ ತೋರಿಸ್ತಾ ಇದ್ರು, ಆ್ಯಂಡ್ ಹೇಗೆ ಬಂದು ಗಿಫ್ಟ್ಸ್ ತೊಗೋಬೇಕು ಅಂತ ಪ್ರತಿಯೊಂದು ತುಂಬ 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 ಡೆಲಿಕೇಟಾಗಿ ತುಂಬ ಪರ್ಫೆಕ್ಟಾಗಿ ಹೇಳಿಕೊಟ್ರು. ನನಗೆ ಶೂಟ್ ಹೇಗೆ ಮಾಡ್ತಾರೆ ಅನ್ನೋ ಎಕ್ಸ್ಪೀರಿಯೆನ್ಸು, ಮತ್ತು ಪ್ರಾಕ್ಟೀಸ್ ಕೊಟ್ಟಿದ್ದು ಕೂಡ ಅಷ್ಟೇ, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೇಯ್ನಾಗಿ ನಮಗೆ ಈ ಫೋನ್ ಕಾಲ್ಸ್ ಎಲ್ಲ ಮಾಡಿ ಡೀಟೇಲ್ಸ್ ಎಲ್ಲ ನಾವು ಬರ್ತೀವಾ ಇಲ್ವಾ ಅಂತ ಎಲ್ಲ ತಿಳ್ಕೊತಾರಲ್ಲ. ಸೊ ಮುಗೂರ್ ಗಿರೀಶ್ ಅವರು ಸರ್, ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಎಲ್ಲರ ಜೊತೆ. ಆ್ಯಂಡ್ ಫೈನಲಿ ಇದೊಂದು ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿ ಚೆಕ್ ಮಾಡ್ತಾಯಿದ್ರು, ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ನಮಗೆ ಹಾಗೆ ಪ್ರಾಕ್ಟೀಸ್ ಕೂಡ ಕೊಡ್ತಾಯಿದ್ರು, ಯಾವ್ಯಾವ ರೌಂಡ್ ಹೇಗೆ ಆಡಬೇಕು, ಹೆಂಗೆ ಆಡಬೇಕು, ಯಾವ ರೀತಿ ಆಡಬೇಕು, ಅದು ಇದು ಅಂತ. ಇನ್ನು ಪ್ರತಿಯೊಂದು ಎಪಿಸೋಡ್ಗೂ ಒಂದೊಂದು ಡಿಫ್ರೆಂಟ್ ಗೇಮ್ಸ್ನ ಇಟ್ಟಿರ್ತಾರೆ. ಸೊ ಈ ಥರನೂ ಒಂದು ಸ್ವಲ್ಪ ಫನ್ನಿ ಆಗಿತ್ತು ನಾವು ಆಡಿದ ಗೇಮು. ಬನ್ನಿ, ಈ 4 ರೌಂಡ್ಸಲ್ಲಿ ನಾನು ಎಷ್ಟು ರೌಂಡಲ್ಲಿ ಗೆದ್ದೆ, ಲಾಸ್ಟಲ್ಲಿ ಕ್ರೋನ್ ವಿನ್ನರ್ ಯಾರು ಅಂತ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆನ್ ಏರ್ ಆದಮೇಲೆ. ಸೊ ಯಾರು ವಿನ್ ಆಗಿದ್ದಾರೆ ಅಂತ ನೀವು ನೋಡಬೇಕು ಅಂದರೆ ಟೆಲಿಕಾಸ್ಟಲ್ಲೇ ನೋಡಿ. ಒಂದು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ ಆಗಿರಲಿ, ಒಂದು ಸ್ವಲ್ಪ ಮಜಾ ಇರಲಿ ಅಂತ, ಅಷ್ಟೇನೇನಿಲ್ಲ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇನ್ನೂ ಹೇಗೆ ಹೋಗಬೇಕು, ಹೇಗೆ ಈ ಶೋಗೆ ಹೋಗಬೇಕು ಅಂತಲೂ ಕೇಳ್ತಿದ್ದೀರಾ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ನಾನು ಹೇಗೆ ಹೋಗಬೇಕು ಅಂತ. ಬಟ್ ಅದೇನು ಗೊತ್ತಾ, ಲಕ್ ಅಷ್ಟೇ. ಸೊ ಲಕ್ ನೀವು ಅಪ್ಲೋಡ್ ಮಾಡ್ತೀರಾ, ಎಲ್ಲ ವೀಡಿಯೋಸ್ ಕಳಿಸ್ತೀರಾ, ಬಟ್ ಅವ್ರು ಕಾಲ್ ಮಾಡೋದು ಲಕ್. ಕೆಲವರು 2-2.5 ಇಯರ್ಸಿಂದನೂ ವೆಯ್ಟ್ ಮಾಡೋರಿದ್ದಾರೆ, 1 ಇಯರಿಂದ ವೆಯ್ಟ್ ಮಾಡೋರಿದ್ದಾರೆ. ಸೊ ನನಗೆ 3-4 ಮಂತ್ಸ್ಗೆ ಸಿಕ್ತು. ಸೊ ಈ ಥರ ಲಕ್ ಮೇಲೆ ಡಿಪೆಂಡು. ನೀವು ಟ್ರೈ ಮಾಡೋದಂತೂ ಮಾಡಿರಿ. ಸೊ ಒಂದಲ್ಲ ಒಂದು ದಿನ ನಿಮಗೆ ಕಾಲ್ ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕು ಅಷ್ಟೇ, ಓಕೆನಾ. ಆ್ಯಂಡ್ ರ್ಯಾಂಡಮ್ ಆಗಿ ಒಂದು 2-3 ಸಲ ಕಳಿಸಿ, ಐ ಥಿಂಕ್ ಒಂದ್ಸಲ ಕಳಿಸಿದ್ರು ಸಾಕು ಅನಿಸುತ್ತೆ. ನಾನು ಅವತ್ತೇನೋ ರ್ಯಾಂಡಮಾಗಿ ಕಳಿಸಿದ್ದು, ಆಗ ಸೆಪ್ಟೆಂಬರಲ್ಲಿ. ಸೊ ನನಗೆ ಡಿಸೆಂಬರ್ಗೆ ಕಾಲ್ ಬಂತು, ಆಮೇಲೆ ನಾನು ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ, ನಂಗೆ ಮತ್ತೆ ಮಾರ್ಚಲ್ಲಿ ಬಂತು. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಮತ್ತು ನನಗೆ ಸೆಟ್ ಕೂಡ ಅಷ್ಟೇ ತುಂಬ ತುಂಬಾ ಇಷ್ಟ ಆಗೋಯಿತು, ಆ ಲೈಟಿಂಗ್ಸು ಪ್ರತಿಯೊಂದು ಕೂಡ ಇಷ್ಟ ಆಗೋಯಿತು ನನಗೆ. ಆ್ಯಂಡ್ ಶೋ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಿದ್ದೀವಿ, 5:30 ಆಯಿತು. ನಮ್ಮ ಶೋ ಇದ್ದಿದ್ದು ಲಾಸ್ಟ್ ಶೋ, ಅಂದರೆ ನೆಕ್ಸ್ಟು 4th ಶೋ ಕೂಡ ಇರುತ್ತೆ. ಒಂದೊಂದ್ಸಲಿ ಅವರು ಅಲೋಕೇಟ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಮನೆಗೆ ಹೋಗ್ತಾಯಿದ್ದೀವಿ, ಫುಲ್ ಟಯರ್ಡ್ ಆಗಿದೆ, ಫುಲ್ ಟಯರ್ಡ್ ಆಗಿತ್ತು. ಆ್ಯಂಡ್ ಶೋ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಯಾರು ವಿನ್ ಆಗಿದ್ದಾರೆ ಅಂತ ನೋಡಬೇಕು ಅಂದರೆ ದಯವಿಟ್ಟು ಪ್ಲೀಸ್ ಶೋನ ನೋಡಿ, ಈ ವಾರ ನೋಡಿ, ಫುಲ್ ಈ ವಾರ ಫುಲ್ ನೋಡಿ, 10 ಡೇಸ್ವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಶೋ. ಆ್ಯಂಡ್ ಅನುಪಮ ಮೇಡಮ್ ಅಂತೂ ಸೂಪರ್ ಸೂಪರ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಟಿಕ್ಕಿ, ಬಾಯ್, ಲಾಟ್ಸ್ ಆಫ್ ಲವ್.